ಸಂಪೂರ್ಣ ಕಲುಷಿತಗೊಂಡಿದೆ ಭದ್ರಾ ನಾಲೆಯ ನೀರು ಜೀವ ಜ್ವಲಕ್ಕೆ ಆಸಿಡ್ ಬೆರೆಸಿದ್ದಾರೆ ಕಿಡಿಗೇಡಿಗಳು ಭದ್ರಾ ನಾಲೆಗೆ ವೇಸ್ಟ್ ಕೆಮಿಕಲ್ ಸುರಿದಿದ್ದಾರೆ ಧುರುಳರು ಈಗ ಆಲ್ರೆಡಿ ಹಲವು ಭಾಗಗಳಲ್ಲಿ ರಾಜ್ಯದ ಹಲವು ಭಾಗಗಳಲ್ಲಿ ಕುಡಿಯೋ ನೀರು ಕಲುಷಿತಗೊಂಡು ಸಾಕಷ್ಟು ಮಂದಿ ಸಾವನ್ನಪ್ಪಿದ್ದಾರೆ ಸಾಕಷ್ಟು ಮಂದಿ ಅಸ್ವಸ್ಥಗೊಂಡಿದ್ದಾರೆ ಅಂಥದ್ರಲ್ಲಿ ಎಂಥ ನೀಚರಿ ಭದ್ರಾ ನಾಲೆಗೆ ವೇಸ್ಟ್ ಕೆಮಿಕಲ್ ಅನ್ನ ಸುರಿದಾರಲ್ಲ ದಾವಣಗೆರೆ ಹೊರವಲಯದ ಬಾತಿ ಕೆರೆ ಬಳಿ ಘಟನೆ ನಡೆದಿದೆ ಕೈಗಾರಿಕೆಗಳಲ್ಲಿ ಬಳಸುವಂತಹ ಕೆಮಿಕಲ್ ಅನ್ನ ಇದಕ್ಕೆ ಬೆರೆಸಿದ್ದಾರೆ ಅನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ ವಿಷಯ ತಿಳಿಯದೆ ಗದ್ದೆಗೆ ನೀರನ್ನ ಹರಿಸಿದ್ದಾರೆ ರೈತರು ಹಾಗಾಗಿ ಜಮೀನಲ್ಲಿ ಭತ್ತದ ಪೈರು ಕಪ್ಪು ಬಣ್ಣಕ್ಕೆ ತಿರುಗಿಬಿಟ್ಟಿದೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ನಾಶವಾಗುವಂತ ಭೀತಿಯಲ್ಲಿ ಅನ್ನದಾತರಿದ್ದಾರೆ ಕಿಡಿಗೇಡಿಗಳ ವಿರುದ್ಧ ಕ್ರಮ ತಗೊಳ್ಳಲೇಬೇಕು ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ರೈತರಷ್ಟೇ ಅಲ್ಲ ಪವರ್ ಟಿ ವಿ ಕೂಡ ಒತ್ತಾಯ ಮಾಡುತ್ತೆ ಯಾರಿಂಥ ನೀಚ ಕೆಲಸವನ್ನು ಮಾಡಿದ್ದಾರೆ ಯಾರಿಂತ ಕೆಟ್ಟ ಕೆಲಸವನ್ನು ಮಾಡಿದ್ದಾರೆ ಅಂಥವರ ಯಾರೇ ಆಗಿದ್ರು ಕೂಡ ಅಂಥವ್ರ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು ಯಾಕಂತಂದರೆ ಸಾಲ ಸೋಲ ಮಾಡಿಬಿಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ಬೆಳೆ ಬೆಳೆದು ನಾಶ ಆಗ್ಬಿಟ್ರೆ ಅನ್ನದಾತ್ರಿ ಎಲ್ಲರಿಗೂ ಎಲ್ಲಿಗೆ ಹೋಗಬೇಕು ರೈತರ ಎಲ್ಲಿಗೆ ಹೋಗ್ಬೇಕು ಕುಡಿಯೋ ನೀರಿಗೆ ಕೆಮಿಕಲ್ ಮಿಶ್ರಣ ಮಾಡ್ತಾರೆ ಅಥವಾ ಇನ್ನೊಂದೇನೋ ಮಾಡ್ತಾರೆ ಅಂತಂದ್ರೆ ವೇಸ್ಟ್ ಕೆಮಿಕಲ್ ಸುರಿತಾರೆ ಕಿಡಿಗೇಡಿಗಳು ಅಂತ ಅಂದ್ಬಿಟ್ರೆ ಎಂಥ ಕೆಟ್ಟ ಮನಸ್ಥಿತಿಯಲ್ಲಿರಬಹುದು ನಾವು ಅದು ಭದ್ರಾಶೈಲಿನ ನೈಟ್ ಬಿಟ್ಟೋಗಿದ್ವಿ ನೈಟ್ ಯಾರೋ ಕೆಮಿಕಲ್ನ ಅದಕ್ಕೆ ಚಾನಲ್ಗೆ ಶುರು ಹೋಗ್ಬಿಟ್ಟಿದ್ದಾರೆ ಟ್ಯಾಂಕರ್ನಲ್ಲಿ ಆ ಕೆಮಿಕಲ್ ನೀರು ನಮ್ಮ ಗದ್ದೆಗೆಲ್ಲ ಬಂದು ಗದ್ದೆ ಎಲ್ಲ ಸುಟ್ಟು ಗದ್ದೆ ಯಾ ನೀರು ಯಾವ ಥರ ಇದೆ ಅಂದರೆ ಎಲ್ಲ ಕಂಟೆಂಟ್ ಎಲ್ಲ ಇದೆ ನೀರಲ್ಲಿ ಅದು ಒಂಥರ ಆಶಿಟ್ ಮಿಕ್ಸ್ ಆಗಿದೆನೋ ಒಂಥರ ಪೈದಂಥರ ಒಂದು ಮಡೆಯಿಂದ ಒಂದು ಮಡೆಯಿಂದ ಅದು ಹಳ್ತಾ ಇದೆ ಮೊನ್ನೆ ಒಂದು ಮಡೆ ಇವಾಗ ಹೋಗಿತ್ತು ಇವಾಗ ಎರಡನೇ ಮಳೆಗೆ ತಗೊಳ್ತಾ ಇದೆ ಅದು ಅದು ಫುಲ್ಲೆಲ್ಲ ನೀರೆಲ್ಲ ಹೋಗಿ ನಮ್ಮ ಗದ್ದೆ ಗದ್ದೆಲ್ಲ ಬ್ಲರ್ ಆಗಿದೆ ಅಷ್ಟು ಸುಟ್ಟಾಗ ಹತ್ರ ಆಗಿದೆ ಸುಮಾರು ಒಂದೊಂದುವರೆ ಎಕರೆ ಅಷ್ಟು ನಮ್ಮ ಗದ್ದೆ ಎಲ್ಲ ಹಾಳಾಗಿದೆ ಇವಾಗ ಅದು ಇನ್ನು ಮುಂದೆ ಹೋಗಿ ಮಡಿ 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 ತಗೊತಾ ಇದೆ ಅದು ಇದು ಭಜ್ರಾ ನಾಲಿಯಿಂದ ನಾವು ವರ್ಷ ನೀರು ಕಟ್ಟಂಗೆ ನಾವು ಸಣ್ಣದಿದು ಸುಟ್ಟು ಹೊಲನೇ ಮಾಡ್ಕೊಂತ ಬಂದೀವಿ ರೀ ಭತ್ತದೇ ಬೆಳೆಯೋದು ನಾವು ಜಾಸ್ತಿನ ಏನು ಸರ್ ಅದನ್ನು ನೀರು ಬಿಟ್ಕೊಂಡ ಬಿಟ್ಟು ನಾವು ರಾತ್ರಿ ಆಗಲೂ ಓಡಾಡ್ಕಂತ ನೀರ್ತೀವಿ ರೀ ಹತ್ತು ಗಂಟೆವರೆಗೂ ನಾನು ಇದ್ದು ಹೊಲದಲ್ಲಿ ಈ ಆ ಕಡೆ ಗದ್ದೆ ತುಂಬಿದ್ದಕ್ಕೆ ಈ ಕಡೆ ಗದ್ದೆಗೆ ತಿರು ಹೋಗಿದ್ದೀನಿ ರೀ ಮನೆಗೆ ರಾತ್ರಿ ಹತ್ತು ಹತ್ತುವರೆ ಆಗೈತೆ ರೀ ಮನೆಗೆ ಹೋಗ್ಬಿಟ್ಟಿದ್ದೀನಿ ಬೆಳಿಗ್ಗೆ ಬರೋತ್ತಿಗೆ ಎಲ್ಲ ಕರ್ರೋಗಿಬಿಟ್ಟೈತೆ ರೀ ಹೊಲ ಎಲ್ಲ ಅದು ಏನು ಯಾ ಕೆಮಿಕಲ್ಲು ಏನು ಅದು ಗೊಬ್ಬ ವಾಷಿಣೆ ಅಂದರೆ ವಾಷಿಣೆ ಇರೋದು ನಿಲ್ಲಕ್ಕಾಗಲ್ಲ ರೀ ಅಲ್ಲಿ ಹಾಂ ಆಮೇಲೆ ಅದು ಯಾಕೆ ಹಿಂಗಾಗೈತೆ ಅಂತಂದು ಹೇಳಿ ಹಿಂಗೆ ಕಲೆಗುಂಟು ನೋಡ್ಕೊಂತ ಹೋದ್ರೆ ಆಯುರ್ವೇದಿಕ್ ಕಾಲೇಜ್ ಮುಂದ್ಗಡೆಗೆ ಅಲ್ಲಿ ಡಂಪ್ ಮಾಡಿ ರೀ ಟ್ಯಾಂಕರ್ನಾಗ ತೊಗೊಂಬಂದು ಅಲ್ಲೇ ಬಿಟ್ಟು ಹೋದಂಗೆ ರೀ ಅದು ದಾವಣಗೆರೆ ಪ್ರತಿನಿಧಿ ಮಧುನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಮಧುನಾಗರಾಜ್ ನಿಜವಾಗ್ಲು ಕೂಡ ಎಷ್ಟು ಹಿಂಸೆ ಆಗ್ತಾ ಇದೆ ರೈತರ ಪರಿಸ್ಥಿತಿಯನ್ನ ನೆನೆಸ್ಕೊಂಡು ಅಂತಂದ್ರೆ ಜಮೀನಲ್ಲಿ ಭತ್ತದ ಪೈರುಗಳೆಲ್ಲ ಕಪ್ಪು ಬಣ್ಣಕ್ಕೆ ಕೆಮಿಕಲ್ ಯಾರಿದುಮಿಕಲ್ ನೀರಿಗೆ ನಾಲೆಗೆ ಮಿಶ್ರಣ ಮಾಡಿದ್ದಾರೆ ಅಂತಂದ್ರೆ ಇದು ಯಾರೋ ಅಂದ್ರೆ ರಾತ್ರೋರಾತ್ರಿ ರಾತ್ರಿ ಈ ತರದೇನ ಕೆಲಸ ನಡೆಸಿರ್ತಾರೆ ಬಟ್ ಅಕ್ಕಪಕ್ಕದಲ್ಲಿ ಯಾವ್ದಾದ್ರು ಫ್ಯಾಕ್ಟ್ರಿಗಳು ಹೇಗೆ ಏನು ಎತ್ತ ಇದ್ರ ಬಗ್ಗೆ ಪ್ರಮುಖವಾಗಿ ಈಗಾಗಲೇ ಏನು ಆ ಒಂದು ಬರಗಾಲ ಆವರ್ತಿದೆ ಅದರಲ್ಲೂ ಕೂಡ ರೈತ ಕಷ್ಟಪಟ್ಟು ಈ ಒಂದು ಬೆಳೆಯನ್ನ ಬೆಳಿತಾ ಇದ್ದಾನೆ ಅದರಲ್ಲೂ ಕೂಡ ಏನು ಕಳೆದ ಒಂದು ತಿಂಗಳಿನಿಂದ ಕಷ್ಟಪಟ್ಟು ಆ ಒಂದು ಭತ್ತದ ಗದ್ದೆಯನ್ನ ಒಂದು ನಾಟಿ ಮಾಡಿದ್ದ ಅದಾದ ಬಳಿಕ ಗೊಬ್ಬರ ಸಹ ಹಾಕಿದ್ದ ಆದ್ರೆ ಏನು ತಡರಾತ್ರಿ ಒಂದು ಒಂದು ಗದ್ದೆಗೆ ಒಂದು ಚಾನಲ್ ನೀರನ್ನ ಆಯ್ಸಿದ್ದ ಬೆಳಗ್ಗೆ ಬಂದು ನೋಡದಂತ ತಕ್ಷಣದಲ್ಲಿ ಇಡೀ ಗದ್ದೆ ಒಂದು ಸುಟ್ಟು ಹೋಗಿರ್ತಕ್ಕಂಥದ್ದು ಅಂದ್ರೆ ಕಪ್ಪು ಬಣಕೆ ತಿರ್ಗಿರ್ತಕ್ಕಂಥದ್ದು ಯಾಕಂದ್ರೆ ಗದ್ದೆ ನಾಲೆ ಏನು ನಾಟಿ ಮಾಡಿದ ತಕ್ಷಣ ಒಂದು ತಿಂಗಳಲ್ಲಿ ಆ ಒಂದು ಭತ್ತದ ಗದ್ದೆ ಹಸಿರಾಗುತ್ತೆ ಆಗುತ್ತೆ ಆದ್ರೆ ಈ ಒಂದು ಹಸಿರು ಆಗುವ ಬದಲು ಒಂದು ಕಪ್ಪು ಆಗಿ ಇಡೀ ಗದ್ದೆ ಒಂದು ಸುಟ್ಟೋಗಿರತಕ್ಕಂಥದ್ದು ಇದು ಬಾತಿಕೇರಿ ಪಕ್ಕದಲ್ಲಿ ಈ ರೀತಿಯಾಗಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಜೊತೆಗೇನು ಆ ಒಂದು ನಾಲೆಗೆ ಯಾರು ಅಂದ್ರೆ ಯಾವ್ದೋ ಫ್ಯಾಕ್ಟರಿಯ ಒಂದು ಬಳಸಿ ಬಿಸಾಡ್ತಕ್ಕಂತ ಒಂದು ಏನು ಕೆಮಿಕಲ್ ಅಂದ್ರೆ ಆಸಿಡ್ ಕೆಮಿಕಲ್ ಈ ಒಂದು ನೀರಿನಲ್ಲಿ ಸೇರ್ಪಡೆ ಆಗಿ ಆ ಒಂದು ನೀರು ಏನು ನಾಲೆಗೆ ಹೋಗಿ ಈ ರೀತಿಯಾದ ಒಂದು ಘಟನೆ ನಡೀತಕ್ಕ ಪ್ರಮುಖವಾಗಿ ಆ ಒಂದು ನಾಲಿಗೆ ಯಾರು ಈ ರೀತಿಯಾಗಿ ಒಂದು ಆ ಒಂದು ಕೆಮಿಕಲ್ ಆಗುವುದ್ರ ಅಂತ ಹೇಳಿ ಇದುವರೆಗೂ ಸಹ ಮಾಹಿತಿ ಕೂಡ ಲಭ್ಯ ಆಗಿಲ್ಲ ಆದ್ರೆ ಏನು ಈತ ಕೂಡ ಒಂದು ರೈತ ವಾಸ ಏನಿದ್ದಾನೆ ಆತ ಒಂದು ಪೊಲೀಸ್ ಸ್ಟೇಷನ್ ಇದುವರೆಗೂ ನಾನು ಯಾವುದೇ ಕಾರಣಕ್ಕೂ ನಾನು ಪೊಲೀಸ್ ಸ್ಟೇಷನ್ ಮೆಟ್ಲಾಗ್ತಿಲ್ಲ ಇದರಿಂದ ನಾನು ಪದೇ ಪದೇ ಮತ್ತೆ ಆ ಪೊಲೀಸ್ ಸ್ಟೇಷನ್ ಮತ್ತೆ ಇನ್ನಿತರ ಕಚೇರಿಗಳಲ್ಲಿ ಅಡ್ಡಾಡಬೇಕಾಗುತ್ತೆ ನಾನು ಇಡೀ ಕೆಲಸಗಳು ಆ ಒಂದೇನು ಬಂದ್ ಆಗ್ತವೋ ಹಾಗಾಗಿ ನಾನು ಕಂಪ್ಲೇಂಟ್ ಕೊಡಕ್ ಹೋಗಿಲ್ಲ ಅಂತ ಹೇಳಿ ಆ ಒಂದು ರೈತನ ಹೇಳ್ತಕ್ಕಂಥದ್ದು ಆದ್ರೆ ಇದುವರೆಗೂ ಸಹ ಈ ರೀತಿಯಾದ ಘಟನೆಗಳು ಮಾಧ್ಯಮದಲ್ಲಿ ಬಿತ್ತರಾಗಿದ್ರು ಕೂಡ ಇದುವರೆಗೂ ಜಿಲ್ಲಾಡಳಿತ ಆಗ್ಲಿ ಯಾವುದೇ ರೈತ ಪರ ಸಂಘಟನೆ ಆಗ್ಲಿ ಇದುವರೆಗೂ ಸ್ಥಳಕ್ಕೆ ಭೇಟಿ ನೀಡಿಲ್ಲ ಅಂತ ಹೇಳಿ ಒಂದು ರೈತನ ಅಳಲಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಏನು ಇಡೀ ಒಂದು ಎರಡೆಕರೆ ಎಕರೆ ಭತ್ತದ ಗಡ್ಡೆ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಜೊತೆಗೆ ಅಕ್ಕಪಕ್ಕದಿರ್ತಕ್ಕಂಥ ಏನು ರೈತರು ಕೂಡ ಒಂದೇನು ಆತಂಕ ಒಳಗಿದ್ದಾರೆ ನಮ್ಮ ಗದ್ದೆಯೂ ಕೂಡ ಈ ರೀತಿಯಾಗಿ ಸುಟ್ಟುವ ಗತಿ ಏನು ಹೇಳಿ ಅಲ್ಲಿನ ಅಕ್ಕಪಕ್ಕದ ರೈತರು ಕೂಡ ಒಂದು ಒಂದು ನೋವಿನ ಮಾತುಗಳನ್ನು ಕೂಡ ಹೇಳ್ತಿರ್ತಕ್ಕಂಥದ್ದು ಸಿಂಧೂರ